ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಎಸ್ ಯಡಿಯೂರಪ್ಪ ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನ ಶಾರದಾಂಬೆ ಪೀಠಕ್ಕೆ ಭೇಟಿ ನೀಡಿದ್ದಾರೆ. 2019 ಲೋಕಸಭಾ ಎಲೆಕ್ಷನ್ಗೆ ಅಭ್ಯರ್ಥಿಗಳ ಪಟ್ಟಿ ಘೋಷಿಸುವ ಹಿನ್ನೆಲೆಯಲ್ಲಿ ಶೃಂಗೇರಿಯ ಶಾರದಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಅಲ್ಲದೆ ಶೃಂಗೇರಿ ಶ್ರೀಗಳ ಆಶೀರ್ವಾದ ಪಡೆದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕರ ಪ್ರತಿಮೆಗಳಿಗೂ ನೀತಿ ಸಂಹಿತೆಯ ಬಿಸಿ ತಟ್ಟಿದೆ. ಈ ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿರೋ ಇಬ್ಬರು ರಾಜಕೀಯ ನಾಯಕರ ಪ್ರತಿಮೆಗೆ ಸ್ಥಳೀಯ ಆಡಳಿತ ಮುಸುಕು ಹಾಕಿಸಿದೆ. ನಗರದ ಕೋಟ್ ವೃತ್ತ ಹಾಗೂ ಈಜುಕೊಳದ ಬಳಿ ಇರುವ ಎಸ್ಆರ್ ಬೊಮ್ಮಾಯಿ ಹಾಗೂ ಕೆಎಚ್ ಪಾಟೀಲ್ರ ಪ್ರತಿಮೆಗೆ ಕವರ್ನಿಂದ ಮುಸುಕು ಹಾಕಲಾಗಿದೆ. ನಿನ್ನೆ ಕಾಂಗ್ರೆಸ್ ಜೆಡಿಎಸ್ ನಡುವೆ ಸೀಟು ಹಂಚಿಕೆ ಫೈನಲ್ ಆಗಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡಲಾಗಿದೆ. ಇವತ್ತು ಈ ಸಂಬಂಧ ಅಧಿಕೃತವಾಗಿ ನಿಖಿಲ್ ಕುಮಾರಸ್ವಾಮಿಯನ್ನ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಅಂತ ಘೋಷಿಸಲಾಗುತ್ತಿದೆ. ಈ ಮಧ್ಯೆ ತಮ್ಮ ಪಟ್ಟು ಬಿಡದ ಸುಮಲತಾ ಮಂಡ್ಯದಲ್ಲಿ ಪ್ರಚಾರ ಮುಂದುವರಿಸಿದ್ದಾರೆ. ಅಲ್ಲದೆ ಅವರು ಪಕ್ಷೇತರರಾಗಿ ಕಣಕ್ಕಿಳಿಯುವ ಸಾಧ್ಯತೆಯೂ ಹೆಚ್ಚಾಗಿದ್ದು ಬಿಜೆಪಿಯ ಬೆಂಬಲದೊಂದಿಗೆ ಅಖಾಡದಲ್ಲಿ ನಿಖಿಲ್ಗೆ ಸೆಡ್ಡು ಹೊಡೆಯಲಿದ್ದಾರೆ ಎನ್ನಲಾಗಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಮೈಸೂರು ಸೇರಿದಂತೆ 4-5 ಕಡೆಗಳಲ್ಲಿ ಸಾರ್ವಜನಿಕ ಸಭೆಗಳನ್ನುದ್ದೇಶಿಸಿ ಭಾಷಣ ಮಾಡುವ ನಿರೀಕ್ಷೆ ಇದೆ ಎಂದು ಮಾಜಿ ಡಿಸಿಎಂ ಆರ್ ಅಶೋಕ್ ಹೇಳಿದ್ದಾರೆ. ಚುನಾವಣೆ ನಿರ್ವಹಣೆಗೆ 36 ಸಮಿತಿಗಳನ್ನು ರಚಿಸಲಾಗಿದ್ದು ಈ ಸಮಿತಿಗಳು ಪ್ರಚಾರ, ಸಾರ್ವಜನಿಕ ಸಭೆ, ಆಯೋಜನೆ ಮತ್ತಿತರ ಕೆಲಸಗಳನ್ನು ನೋಡಿಕೊಳ್ಳಲಿವೆ ಎಂದು ಅಶೋಕ್ ತಿಳಿಸಿದ್ದಾರೆ. ಕೇಂದ್ರ ಕೌಶಲಾಭಿವೃದ್ಧಿ ಸಚಿವ ಅನಂತಕುಮಾರ್ ಹೆಗಡೆ ವಿರುದ್ಧ ಚುನಾವಣಾ ಆಯೋಗಕ್ಕೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ದೂರು ನೀಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ವಿರುದ್ಧ ಹೆಗಡೆ ನೀಡಿರುವ ಹೇಳಿಕೆಗೆ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯ ಚುನಾವಣಾ ಆಯುಕ್ತ ಸಂಜೀವ್ ಕುಮಾರ್ ಅವರಿಗೆ ಮನವಿ ಮಾಡಿದ್ದಾರೆ. ಅಲ್ಲದೆ ಸಂಸದರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅನಾರೋಗ್ಯದಿಂದ ಅಸ್ವಸ್ಥಗೊಂಡಿರುವ ಮಾತೆ ಮಹಾದೇವಿಯವರು ಚಿಕಿತ್ಸೆಗೆ ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ ಎನ್ನಲಾಗುತ್ತಿದೆ. ಇನ್ನೊಂದೆಡೆ ಅವರ ಆರೋಗ್ಯ ವಿಚಾರಿಸಲು ಇವತ್ತು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಸಿಎಂ ಕುಮಾರಸ್ವಾಮಿ ಭೇಟಿ ನೀಡುವ ಸಾಧ್ಯತೆ ಇದೆ. ಕಿಡ್ನಿ ವೈಫಲ್ಯ, ಉಸಿರಾಟದ ತೊಂದರೆ, ರಕ್ತದೊತ್ತಡದಿಂದ ಬಳಲ್ತಾ ಇರುವ ಮಾತೆ ಮಹಾದೇವಿಗೆ ಐಸಿಯುನೊಳಗೆ ವೆಂಟಿಲೇಟರ್ ಸಹಾಯದೊಂದಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಡಾಕ್ಟರ್ ವಿಶ್ವನಾಥ್ ಮತ್ತು ಡಾಕ್ಟರ್ ಸುನೀಲ್ ಮಾತೆ ಮಹಾದೇವಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ವಿಶ್ವದಾದ್ಯಂತ ಕೆಲ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಬಳಕೆದಾರರಿಗೆ ಸಮಸ್ಯೆ ಎದುರಾಗಿದೆ. ನಿಗದಿತ ನಿರ್ವಹಣೆ ಸಮಸ್ಯೆಯಿಂದ ಫೇಸ್ಬುಕ್ ಪುಟದಲ್ಲಿ ಫೇಸ್ಬುಕ್ ವಿ ವಿಲ್ ಬಿ ಬ್ಯಾಕ್ ಸೂನ್ ಅಂತ ಸಂದೇಶ ಹರಿದಾಗುತ್ತಿದೆ. ಯುಕೆ, ಅಮೆರಿಕ, ಜರ್ಮನಿ, ಫ್ರಾನ್ಸ್, ಇಂಡೋನೇಷ್ಯಾ, ಸಿಂಗಾಪುರ, ಮಲೇಷ್ಯಾ, ಚೀನಾಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗ್ತಿದೆ ಅಂತ ವರದಿಯೊಂದು ತಿಳಿಸಿದೆ. ಅಲ್ಲದೆ ಇಂಟರ್ನೆಟ್ ಸಂಪರ್ಕವಿದ್ದರೂ ಕೂಡ ಫೋಟೋ ಅಪ್ಲೋಡ್ ಮಾಡುವ ವೇಳೆ, ಸ್ಟೇಟಸ್ ಹಾಕುವ ವೇಳೆ ಕಾರ್ಯನಿರ್ವಹಿಸಲ್ಲ ಅಂತ ಕೆಲ ಬಳಕೆದಾರರು ದೂರಿದ್ದಾರೆ. ಅತ್ತಿಗೆ ಹಾಗೂ ಮೈದುನರಾದ ಖ್ಯಾತ ಕಲಾವಿದರಾದ ಕಾರ್ತಿ ಮತ್ತು ಜ್ಯೋತಿಕಾ ಇದೇ ಮೊದಲ ಬಾರಿಗೆ ಡ್ಯುಯೆಟ್ ಹಾಡಲು ಒಪ್ಪಿಕೊಂಡಿದ್ದಾರಂತೆ. ಹೆಸರಾಂತ ನಿರ್ದೇಶಕ ಜೀತು ಜೋಸೆಫ್ ನಿರ್ದೇಶಿಸಲಿರುವ ಹೊಸ ಚಿತ್ರಕ್ಕೆ ಕಾರ್ತಿ ಮತ್ತು ಜ್ಯೋತಿಕಾ ಸಹಿ ಹಾಕಿದ್ದಾರೆ. ಅತ್ತಿಗೆ ಮತ್ತು ಮೈದುನ ಆಗಿದ್ದರೂ ಒಂದೇ ಚಿತ್ರದಲ್ಲಿ ಅಭಿನಯಿಸುವ ಅವಕಾಶ ಬಂದ ಸಂದರ್ಭದಲ್ಲಿ ಇವರಿಬ್ಬರಿಗೂ ವೃತ್ತಿ ಧರ್ಮ ಮುಖ್ಯವಾಗುತ್ತದೆ. ಈಗಾಗಲೇ ಅನೇಕ ಚಿತ್ರಗಳಲ್ಲಿ ನಟಿಸಿರುವ ಇವರು ಜೀತು ಜೋಸೆಫ್ ಅವರ ಚಿತ್ರದಲ್ಲಿ ಮೊದಲ ಬಾರಿಗೆ ಒಟ್ಟಿಗೆ ನಟಿಸಲು ಒಪ್ಪಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಬಿಕಿನಿ ತೊಡುವ ವಿಚಾರವಾಗಿ ಬಾಲಿವುಡ್ನ ಸೈಫ್ ಅಲಿ ಖಾನ್, ಕರೀನಾ ಕಪೂರ್ ತಾರಾ ಜೋಡಿ ಇತ್ತೀಚೆಗಷ್ಟೇ ನೆಟ್ಟಿಗರ ಕಣ್ಣಿಗೆ ಗುರಿಯಾಗಿ ಸಖತ್ ಟ್ರೋಲ್ ಆಗಿದ್ರು. ತಮ್ಮ ಪತ್ನಿ ಕರೀನಾಗೆ ಬಿಕಿನಿ ತೊಡಲು ಬಿಟ್ಟಿದ್ದೀರಿ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಸೈಫ್ ವಿರುದ್ಧ ಟ್ರೋಲ್ ಆಗಿತ್ತು. ಈ ಬಗ್ಗೆ ಪಿಂಚ್ ಶೋನಲ್ಲಿ ಭಾಗವಹಿಸಿದ ಕರೀನಾ ಕಪೂರ್, ನಾನು ಬಿಕಿನಿ ತೊಡುವುದನ್ನ ತಡೆಯುವುದಕ್ಕೆ ಸೈಫ್ ಯಾರು, ಅದು ನನ್ನ ವಿಚಾರಕ್ಕೆ ಬಿಟ್ಟದ್ದು ಅಂತ ಹೇಳಿ ನೆಟ್ಟಿಗರಿಗೆ ಖಡಕ್ ಉತ್ತರ ಕೊಟ್ಟಿದ್ದಾರೆ. ರಗಡ್ ಲುಕ್ ನಲ್ಲಿ ಬರುವುದಕ್ಕೆ ರೆಡಿಯಾಗ್ತಿರೋ ವಿನೋದ್ ಪ್ರಭಾಕರ್ ಸಿನಿಮಾದ ಪೋಸ್ಟರ್ ಹಾಗೂ ಟೀಸರ್ ರಿಲೀಸ್ ಆಗಿ ಈಗಾಗಲೇ ನಿರೀಕ್ಷೆ ಹೆಚ್ಚಿಸಿದೆ. ಇದೀಗ ಚಿತ್ರತಂಡ ಆಡಿಯೋ ರಿಲೀಸ್ಗೆ ತಯಾರಿ ನಡೆಸ್ತಾ ಇದ್ದು, ಚಿತ್ರದ ಆಡಿಯೋ 16 ರಿಲೀಸ್ ಆಗ್ತಾ ಇದ್ದು, ಆಡಿಯೋವನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಿಲೀಸ್ ಮಾಡಲಿದ್ದಾರೆ. ಈ ಮೂಲಕ ಹೊಸ ಪ್ರತಿಭೆಗಳಿಗೆ ಯೂತ್ ಐಕಾನ್ ಆಗಿರುವ ದರ್ಶನ್ ಕುಚುಕು ಬಳಿಯ ವಿನೋದ್ ಸಿನಿಮಾಗೂ ಸಾಥ್ ನೀಡಲಿದ್ದಾರೆ.